ಸೆಂಟ್ ಮ್ಯಾರೀಸ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇದು ಮಲ್ಪೆ ಬೀಚ್. ನಿಮಗೆ ಬಸ್ ಫೆಸಿಲಿಟಿನೂ ಇದೆ, ನಮ್ದು ಎದುರುಗಡೆ ನೋಡ್ಬೋದು. ಉಡುಪಿ ಮಲ್ಪೆ ಬೀಚ್ ಅಂತ ಹೇಳಿ ಸಿಟಿಯಲ್ಲಿ ಹೋಗೋ ಬಸ್ ಇದೆ, ನಗರ ಸಾರಿಗೆ ಉಡುಪಿ ಮತ್ತೆ ಮಲ್ಪೆ. ಉಡುಪಿ ಮಲ್ಪೆ ಬೀಚ್ ನಗರ ಸಾರಿಗೆ. ಇಲ್ಲಿ ಸಿಕ್ಕಾಪಟ್ಟೆ ಹೋಟಲ್ಲು ಲಾಡ್ಜಸ್ ಎಲ್ಲ ಬರೀ ಅವೇ ಕಾಣಿಸ್ತಾ ಇದಾವೆ ಇಲ್ಲಿ ರೈಟ್ ಸೈಡ್ ಅಲ್ಲೇ. ಬೆಳಗ್ಗೆ ಇನ್ನು 8:30 ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಇಲ್ಲೆಲ್ಲ ಗಾಡಿನಲ್ಲೆಲ್ಲ ಬ್ಯಾಸ್ಕೆಟ್ ಎಲ್ಲ ನೋಡಿ, ಫಿಶ್ ಎಲ್ಲ ಹಾಕೊಂಡು ಹೋಗ್ತಾ ಇದಾರೆ. ಇಲ್ಲಿ ನೋಡಿ ಹೋಟಲ್ ಮೀನು ಊಟ. ಈ ಮರದಲ್ಲಿ ತುಂಬಾ ಬೆಳಕಿ ಕೂತಿತ್ತು. ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ. ಮಲ್ಪೆ ಬೀಚ್ ರೋಡ್. ಇದು ರೋಡ್ ಸ್ವಲ್ಪ ಅಗ್ಲಕ್ಕೆ ಚೆನ್ನಾಗಿದೆ. ನೋಡಿ ಕಾಣಿಸ್ತಾ ಇದೆ ಸಮುದ್ರ. ಇಲ್ಲಿ ನೋಡಿ ಎಲ್ಲ ಬಸ್ಗಳು ಇಲ್ಲಿ ಟಿಕೆಟ್ ಕಾರಿಗೆ ಟಿಕೆಟ್ ಇಸ್ಕೊಂತಾರೆ. ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ಬಾಣಾಗ ಹಳ್ಳಿ ಬೋಟ್ ಎಲ್ಲ ಹೋಗ್ತಾ ಇದೆ. ಇಲ್ಲಿ ಪಾರ್ಕಿಂಗ್ ಅಲ್ಲಿ ನಾವು ಪಾರ್ಕಿಂಗ್ ನಿಲ್ಲಿಸ್ಬೇಕು. ಪಾರ್ಕಿಂಗಿಗೆ ಟಿಕೆಟ್ ತಗೊಂಡ್ರು 30 ರುಪೀಸ್. ನಾವೀಗ ಬೀಚ್ ಹತ್ರ ಇದ್ದೀವಿ. ಮರಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮರಳಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ನೀವಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ. ಮೈ ಗಾಡ್, ತುಂಬ ಜನ ಇದ್ದಾರೆ. ಅಲ್ಲಿ ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣಿಸ್ತಾ ಇದೆ. ಈಗ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ ನಾವು. ಪ್ಯಾರಾಚೂಟ್ ಎಲ್ಲ ಇದೆ. ಆಟ ಆಡೋರು ಬೋಟ್ ಕಟ್ಕೊಂಡು ಹೋಗ್ತಾರೆ. ಬೋಟ್ ಎಲ್ಲ ಎಷ್ಟು ತಗೊಂಡಿದ್ದಾವೆ. ಮರಳು ನೋಡಿ ಎಷ್ಟಿದೆ. ಕಾಲು ಎತ್ತಿಡೋಕ್ಕೆ ಆಗ್ತಿಲ್ಲ ಅಷ್ಟು. ಇಲ್ಲೆಲ್ಲ ಹಟ್ಟಿದೆ. ನೋಡಲ್ಲಿ ಪ್ಯಾರಾಚೂಟಲ್ಲಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಕಪ್ಪೆ ಚಿಪ್ಪು ಎಲ್ಲ ಸಿಗ್ತಾ ಇದೆ. ಎಲ್ಲ ಆಟಾಡ್ತಾ ಇದ್ದಾರೆ ಮಕ್ಕಳು. ಇದು ಟಿಕೆಟ್ ಕೌಂಟರು. ಇಲ್ಲಿ ಲೈಫ್ ಗಾರ್ಡ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಪ್ಯಾರಾಸೈಲಿಂಗು. ಇದು ಟಿಕೆಟ್ ಕೌಂಟರ್. ನೀವು ಯಾವ್ಯಾವ ಏನು ಮಾಡಬೇಕು ಎಲ್ಲ ಇಲ್ಲೇ ಟಿಕೆಟ್ ತಗೋಬೇಕು. ಈಗ ನಾವು ಬೋಟ್ನಲ್ಲಿ ಐಲ್ಯಾಂಡಿಗೆ ಹೋಗಬೇಕು. ಬೀಚಲ್ಲಿ ನಾವೀಗ ಬೋಟಲ್ಲಿ ಹೋಗಬೇಕು ಐಲ್ಯಾಂಡ್ಗೆ. ನೋಡಿರಿ ಪ್ಯಾರಾ ಸೈಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಅದೇನೋ ಟ್ಯೂಬ್ ಥರ ಇರುತ್ತಲ್ಲ ಅದರಲ್ಲೂ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಮರಳು ಓಡೋಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಸಿಕ್ಕಾಪಟ್ಟೆ 9 ಗಂಟೆಗೆ ಸಿಕ್ಕಾಪಟ್ಟೆ ಬಿಸಿಲು. ಒಳ್ಳೆ 12-1 ಗಂಟೆ ಅಷ್ಟು ಇರುತ್ತಲ್ಲ ಬಿಸಿಲು. ಬೆಂಗಳೂರಲ್ಲೆಲ್ಲ ಅಷ್ಟು ಬಿಸಿಲಿದೆ. ನಾವು ಜಾಕೆಟ್ ಹಾಕ್ಕೋಬೇಕು. ನೋಡಿ ನಾವೆಲ್ಲ ಜಾಕೆಟ್ ಹಾಕ್ಕೊಂಡಿದ್ದೀವಿ. ಈಗ ಎಲ್ಲ ಮಕ್ಕಳೆಲ್ಲ ಜಾಕೆಟ್ ಹಾಕ್ಕೊಂಡಿದ್ದಾರೆ, ನಾವು ಜಾಕೆಟ್ ಹಾಕ್ಕೊಂಡಿದ್ದೀವಿ. ಈಗ ನಾವು ಬೋಟ್ ಒಳಗಡೆ ಹೋಗಬೇಕು ಐಲ್ಯಾಂಡ್ಗೆ. ಅಲೆ ಬರ್ತಾ ಇದೆ. ಉಪ್ಪು ನೀರು ತಗೊಂಡು ಹೋಗ್ತಾ ಇದಾರೆ. ಓ, ಡ್ರೆಸ್ ಎಲ್ಲ ಹಸಿಯಾಗೋಯ್ತು. ಈಗ ನಾವು ಬೋಟಲ್ಲಿ ಬಂದಾಗಿದೆ. ಇನ್ನೇನು ಶುರು ಮಾಡ್ತಾರೆ. ಈಗ ಫುಲ್ ಆಯಿತು. ಒಂದು ಸಣ್ಣ ಅಲೆ ಬಂದ್ರೇ ಬೋಟು ಹಿಂದೆ ಮುಂದೆ ವಾಲ್ತಾ ಇದೆ. ಆ ಕಡೆ ರೈಟ್ ಸೈಡ್ ವಾಕಿಂಗ್ ಪಾತ್ ಇದೆ. ನಾವಲ್ಲಿ ವಾಕಿಂಗ್ ಪಾತಲ್ಲೂ ಹೋಗ್ಬೋದು. ಹೋಗ್ತಾರೆ.
ಮೋಟ್ರ್ ಚಾಲು ಮಾಡಿದ್ರು, ಎಷ್ಟು ತನಕ ವೇಟ್ ಮಾಡಿ, ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ರು. ಈಗ ಹೊರತಾ ಇದೆ. Thank you.
ಸೀಟ್ ಮೇಲೆ ತಗ ತಗ ಹಿಡ್ಕ ಹಿಡ್ಕಂತೀರೋ ಸಿಕ್ಕಾಪಟ್ಟೆ ಬಿಸಿಲು, ಬೇಸಿಗೆ ಬಿಸಿಲು ಇದ್ದಂಗಿದೆ ಡಿಸೆಂಬರಲ್ಲಿ. ಇದು ಏನೇನು ವಾಟರ್ ಸ್ಪೋರ್ಟ್ಸ್ ಇದೆ ಅಂತ ಬೋರ್ಡ್ ಇದೆ. ಸೇಂಟ್ ಮೇರಿಸ್ ಐಲ್ಯಾಂಡ್. ಫುಡ್ಡು ಬಾಟಲ್ಸ್ ಏನು ಅಲೋ ಇಲ್ಲ ಒಳಗಡೆ. ಇಲ್ಲಿ ಒಳಗಡೆ ಏನೂ ಇಲ್ವಂತೆ, ಬರೀ ಜಸ್ಟ್ ವ್ಯೂ ಇದೆ ಅಷ್ಟೇ, ವ್ಯೂ ಪಾಯಿಂಟು. ಕಲ್ಬಂಡೆ ನೋಡಿ ಇದು. ಇದನ್ನ ಹೇಗೆ ಕಂಡಿಡಿದು ಅಂತ ಹೇಳಿ ಬೋರ್ಡ್ ಇದೆ. ಇದು ಡಿಸ್ಕವರಿಂಗ್ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಂತ ಹೇಳಿ. ವಾಸ್ಕೋ ಡ ಗಾಮಾ. ಇಲ್ಲಿ ದಿಬ್ಬೆ ಮರದ್ದೆ ಹಿಂಗೆ ಹಿಂಗೆ ಕುತ್ಕೊಳಕ್ ಮಾಡಿದ್ದಾರೆ. ಇಲ್ಲಿ ಫುಡ್ ಐಟಮ್ಸು, ವಾಟರ್ ಬಾಟ್ಲ್ ಅಲೋ ಇಲ್ಲ, ಸೊ ನಾವು ಇಲ್ಲೇ ತಗೋಬೇಕು. ಸುತ್ತಲು ಸಮುದ್ರ, ಮಧ್ಯ ಐಲ್ಯಾಂಡು, ಮದ್ ಮಧ್ಯ ಎಲ್ಲ ಚೂಪ್ ಚೂಪಕ್ಕೆ ಕಲ್ಲು ಕಾಣಿಸ್ತಾ ಇದೆ. ಅಲ್ಲಿ ಯಾರೋ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ, ಬ್ಲ್ಯಾಕ್ ಮತ್ತು ಬ್ಲ್ಯಾಕ್ ಡ್ರೆಸ್ಸಲ್ಲಿ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಸುತ್ತಲೂ ವ್ಯೂ ನೋಡ್ಬೋದು ಹೇಗಿದೆ, ಫುಲ್ ನೀರು 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 ನೀರು. ಇಲ್ಲಿ ಕೆಳಗಡೆ ಬರೀ ಶೆಲ್ಸಿನ ಪುಡಿ 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 ಬಿದ್ದಿದೆ. ಇಲ್ಲಿ ನೋಡ್ಬೋದು ಬರೀ ಕಪ್ಪೆ ಚಿಪ್ಪುಗಳಿದಾವೆ. ಇಲ್ಲಿ ಕೋರಲ್ಸ್. ಎಲ್ಲ ಒಡೆದಿರೋ ಚಿಪ್ಪುಗಳಿದಾವೆ ಇದರಲ್ಲಿ. ಇದು ಪೆಂಡೆಂಟ್ ಮಾಡ್ಕೊತೀವಲ್ಲ ಆ ಥರ ಕಾಣಿಸ್ತಾ ಇದೆ. ನಯಸ್ ಆಗಿದೆ ಇದು. ಬರೀ ನಿಮಗೆ ಕಪ್ಪೆ ಚಿಪ್ಪುಗಳೇ ಸಿಗ್ತವೆ ನೋಡ್ಬೋದು. ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ ಡಿಸೈನ್ ಆಗಿ. ಈ ಥರ ಶೇಪ್ ಇರೋದು ಕೋನ್ ಥರ ಭಾಳ ಇದ್ದಾವೆ. ಬರೀ ಕಪ್ಪೆ ಚಿಪ್ಪು ಇದೆ ಇಲ್ಲಿ. ಅಲ್ಲಿ ತುಂಬ ಡೀಪ್ ಇದೆ, ಮನಸ್ಸಿಗೆ ಚಿಪ್ಪಿದೆ ಫುಲ್. ಇಲ್ಲಿ ಸ್ವಿಮ್ಮಿಂಗ್ ಮಾಡಂಗಿಲ್ಲ, ನೀರಲ್ಲೂ ಉಳಿಯಂಗಿಲ್ಲ. ಇಲ್ಲಿ ತುಂಬ ಒಂದೇ ಸತಿ ಡೀಪ್ ಇದೆ ಅಂತ ಹೇಳಿ ಯಾರೂ ಬಿಡೋದು ಇಲ್ಲ. ಅಲ್ಲಿ ಹತ್ರ ಕಲ್ಲು ಹತ್ರನೂ ಹೋಗಕ್ಕೆ ಬಿಡೋದಿಲ್ಲ. ನೋಡಿ ಏನೋ ಗಿಡ ಇದೆ ಇಲ್ಲಿ, ಬಳ್ಳಿ ಥರ ಹಬ್ಬಿದೆ. ಈ ಕಲ್ಬಣೆ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಡೇಂಜರ್ ಝೋನ್, ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೆಲದ ಮೇಲೆ ಬರೀ ಕಪ್ಪೆ ಚಿಪ್ಪುಗಳೇ ಇದ್ದಾವೆ ಕಿಲೋಮೀಟ್ರ್ ಗಟ್ಟಲೆ ನೋಡಿ, ಫುಲ್ ಕಪ್ಪೆ ಚಿಪ್ಪು. ಸೌಂಡ್ ಕೇಳ್ತಿದ್ದೆಲ್ಲ ಕಲ್ ಕಲ್ ಕಲ್. ಈ ಸೈಡ್ ಒಂದು ವ್ಯೂ ಇದೆ, ಡೇಂಜರ್ ಝೋನ್ ನೋ ಸ್ವಿಮ್ಮಿಂಗ್ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಮಧ್ಯೆ ಕಲ್ 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 ಇದೆ ಅಲ್ಲಿ ಅಲ್ಲಿ ಅಲ್ಲಿ. ಈ ಕಲ್ ಮೇಲೆ ನಿಂತ್ಕೊಂಡ್ರೆ ತುಂಬ ಜಾರುತ್ತಂತೆ, ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಿಂತ್ಕೊಳಂಗಿಲ್ಲ ಅಂತ, ತುಂಬ ಸ್ಕಿಡ್ ಆಗುತ್ತೆ. ಇಲ್ಲಿ ನೋಡಿ ಕಲ್ಬಂಡೆ.